ಮುಂಬೈನಲ್ಲಿ ಇವತ್ತು ಮಕ್ಕಳ ಚಿತ್ರಕಲಾ ಸ್ಪರ್ಧೆ ಕನ್ನಡಪ್ರಭ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆಯೋಜನೆ ಮಾಡಿದಂತ ಮಕ್ಕಳ ದಿನಾಚರಣೆ ಪ್ರಯುಕ್ತ ಪ್ರತಿ ವರ್ಷ ಚಿತ್ರಕಲಾ ಸ್ಪರ್ಧೆ ನಡೆಯುತ್ತೆ ಹುಬ್ಬಳ್ಳಿ ಧಾರವಾಡದ ಸಾವಿರಾರು ಮಕ್ಕಳು ಇದರಲ್ಲಿ ಭಾಗಿಯಾಗಿದ್ದಾರೆ ಸ್ಪರ್ಧೆಯಲ್ಲಿ ವಿಜೇತ ಮಕ್ಕಳಿಗೆ ವಿಶೇಷ ಬಹುಮಾನವನ್ನ ನೀಡಲಾಗಿದೆ ಹುಬ್ಬಳ್ಳಿಯಲ್ಲಿ ಇವತ್ತು ಮಕ್ಕಳ ಚಿತ್ರಕಲಾ ಸ್ಪರ್ಧೆ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆಯೋಜಿಸಿದಂತ ಸ್ಪರ್ಧೆ ಸಾವಿರಾರು ಮಕ್ಕಳು ಇದರಲ್ಲಿ ಭಾಗಿಯಾಗಿದ್ದರು ಹುಬ್ಬಳ್ಳಿ ಧಾರವಾಡದ ಸಾವಿರಾರು ಮಕ್ಕಳು ಮಕ್ಕಳ ದಿನಾಚರಣೆ ಪ್ರಯುಕ್ತ ಪ್ರತಿ ವರ್ಷ ಚಿತ್ರಕಲಾ ಸ್ಪರ್ಧೆಯನ್ನ ಏರ್ಪಡಿಸಲಾಗುತ್ತೆ ಈ ಬಾರಿ ಸಾವಿರಾರು ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು ಕನ್ನಡಪ್ರಭ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚಿತ್ರಕಲಾ ಸ್ಪರ್ಧೆ 2021 ಇವತ್ತು ಹುಬ್ಬಳ್ಳಿಯಲ್ಲಿ ಆರಂಭವಾಗ್ತಾ ಇದೆ ಹುಬ್ಬಳ್ಳಿಯ ಗ್ಲಾಸ್ ಹೌಸ್ ನಲ್ಲಿ ಈ ಒಂದು ವಿಶೇಷ ಚಿತ್ರಕಲಾ ಸ್ಪರ್ಧೆಯನ್ನ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆಯೋಜನೆ ಮಾಡಿದೆ ಪ್ರತಿ ವರ್ಷ ಮಕ್ಕಳ ದಿನಾಚರಣೆಯ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಾ ಬರ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಶಾಲಾ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಈಗಾಗಲೇ ಅವರಿಗೆ ಚಿತ್ರವನ್ನು ಬಿಡಿಸಲಿಕ್ಕೆ ಬೇಕಾದಂತ ಅಗತ್ಯ ಸಲಕರಣೆಗಳಿದೆ ಕಾರ್ಡ್ ಶೀಟ್ ಆಗಿರಬಹುದು ಪೆನ್ಸಿಲ್ ಆಗಿರಬಹುದು ರಬ್ಬರ್ ಆಗಿರಬಹುದು ಸ್ಕೆಚ್ ಪೆನ್ಸ್ ಆಗಿರಬಹುದು ಪ್ರತಿಯೊಂದನ್ನು ಕೂಡ ಇಲ್ಲಿ ಪೂರೈಕೆ ಮಾಡಲಾಗಿದೆ ನೋಡಬಹುದು ದೊಡ್ಡ ಸಂಖ್ಯೆಯಲ್ಲಿ ಈಗಾಗಲೇ ಶಾಲಾ ಮಕ್ಕಳು ಬಂದು ಈ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಸಾವಿರಾರು ಸಂಖ್ಯೆಯ ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡುತ್ತಾ ಬಂದಿದೆ ಅಷ್ಟೇ ಅಲ್ಲ ಈ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದಂತವರಿಗೆ ವಿಶೇಷ ನಗದು ಬಹುಮಾನ ಇದೆ ಅದೇ ರೀತಿ ಬೇರೆ ಬೇರೆ ಉಡುಗೊರೆಗಳು ಕೂಡ ಇಲ್ಲಿ ಇರುವಂತದ್ದನ್ನ ಕೂಡ ನಾವು ನೋಡಬಹುದು ಡ್ರಾಯಿಂಗ್ ಶೀಟ್ ಅನ್ನು ನೀಡಲಾಗಿದೆ ಎಲ್ಲರೂ ಕೂಡ ಚಿತ್ರವನ್ನ ಬಿಡಿಸಲಿಕ್ಕೆ ವಿದ್ಯಾರ್ಥಿಗಳು ಸನ್ನದ್ಧರಾಗಿದ್ದಾರೆ ವಿಶೇಷವಾಗಿ 2400 ಜನ ಶಾಲಾ ಮಕ್ಕಳು ಇವತ್ತು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನೋಡಬಹುದು ದೊಡ್ಡ ಮಟ್ಟದ ಕ್ರೌಡ್ ನಮಗೆ ಕಾಣ ಸಿಗ್ತಾ ಇದೆ ಇಡೀ ಗ್ಲಾಸ್ ಹೌಸ್ ಆವರಣದ ತುಂಬೆಲ್ಲ ಕೂಡ ಕಲರ್ಫುಲ್ ಆಗಿ ವಿದ್ಯಾರ್ಥಿಗಳು ಡ್ರಾಯಿಂಗ್ ಅನ್ನು ಬಿಡಿಸಲಿಕ್ಕೆ ಸನ್ನದ್ಧರಾಗಿ ಬಂದಿರುವಂತ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಇದು ಗ್ಲಾಸ್ ಹೌಸ್ನ ಹೊರಭಾಗದಲ್ಲಿ ಕೌಂಟರ್ ಗಳನ್ನು ಓಪನ್ ಮಾಡಲಾಗಿದೆ ಇಲ್ಲಿ ಎಲ್ಲರೂ ಕೂಡ ಯಾವ್ಯಾವ ಶಾಲೆಗಳಿಂದ ಬಂದ್ರೆ ಅವರ ಹೆಸರನ್ನು ನೋಂದಾಯಿಸಿಕೊಂಡು ಇಲ್ಲಿ ಅವ್ರಿಗೆ ಬೇಕಾದಂತ ಡ್ರಾಯಿಂಗ್ ಬಿಡಿಸಲಿಕ್ಕೆ ಕಾರ್ಡ್ ಶೀಟ್ ಆಗಿರಬಹುದು ಸ್ಕೆಚ್ ಪೆನ್ಸ್ ಆಗಿರಬಹುದು ಪೆನ್ಸಿಲ್ ಆಗಿರಬಹುದು ಪ್ರತಿಯೊಂದು ಸಲಕರಣೆಗಳನ್ನು ಒದಗಿಸಲಾಗ್ತಾ ಇದೆ ನೋಡಬಹುದು ದೊಡ್ಡ ಸಂಖ್ಯೆಯಲ್ಲಿ ಇವರೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳೆಲ್ಲರೂ ಕೂಡ ಇಲ್ಲಿ ಚಿತ್ರಕಲಾ ಸ್ಪರ್ಧೆಗೆ ಬಂದಿದ್ದಾರೆ ನೀವು ಯಾವ ಶಾಲೆಯಿಂದ ಬಂದಿರಿ ರೈಲ್ವೆ ಸ್ಕೂಲ್ ರೈಲ್ವೆ ಸ್ಕೂಲ್ ಏನು ಕಾರ್ಯಕ್ರಮ ಇಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡ್ತೀರಿ ಏನು ಡ್ರಾಯಿಂಗ್ ಮಾಡ್ತೀರಿ ಟಾಪಿಕ್ ಏನೋ ಕೊಡ್ತಾರೆ ಟಾಪಿಕ್ ಮೇಲೆ ಮಾಡ್ತೀರಿ ಪ್ರೈಸ್ ಗೆಲ್ತೀರಾ ಆಲ್ ದ ಬೆಸ್ಟ್ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಖುಷಿಯಾಗಿ ಅಂದರೆ ಅವ್ರಿಗೆ ಈಗ ಒಳಗಡೆ ಹೋದ ನಂತರ ಥೀಮ್ ಕೊಡ್ತಾರೆ ಆ ಕಾರಣಕ್ಕಾಗಿ ಅವ್ರಿಗೆ ಇನ್ನೂ ಥೀಮ್ ಗೊತ್ತಿಲ್ಲ ಥೀಮ್ ಕೊಟ್ಟ ನಂತರ ಅಂದರೆ ಒಂದೊಂದು ಶಾಲಾ ವಿದ್ಯಾರ್ಥಿಗಳಿಗೆ ಒಂದೊಂದು ಥರದ ಥೀಮ್ಗಳನ್ನು ಮಾಡಲಾಗಿದೆ ಆ ಥೀಮ್ನಲ್ಲಿ ಯಾರು ಅತ್ಯಾಕರ್ಷಕವಾಗಿ ಚಿತ್ರಗಳನ್ನು ಬಿಡಿಸ್ತಾರೆ ಅಂಥವ್ರಿಗೆ ವಿಶೇಷ ಬಹುಮಾನಗಳಿದೆ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಬಂದಿದೆ ಯಾವ ರೀತಿ ವಿದ್ಯಾರ್ಥಿ ಸಮೂಹ ಈ ಒಂದು ಚಿತ್ರಕಲಾ ಸ್ಪರ್ಧೆಗೆ ಭಾಗವಹಿಸ್ಲಿಕ್ಕೆ ಬರ್ತಾ ಇದೆ ನೋಡ್ಬೋದು ವಿದ್ಯಾರ್ಥಿಗಳು ನಾವು ಕೇಳ್ತಾ ಇದ್ವಿ ಥೀಮ್ ಅವ್ರಿಗಿನ್ನೂ ಗೊತ್ತಿರಲಿಲ್ಲ ಯಾಕಂದರೆ ಒಳಗಡೆ ಎಂಟ್ರಿ ಆದ ನಂತರ ಅವ್ರಿಗೆ ಥೀಮ್ ಗೊತ್ತಾಗುತ್ತೆ ಬಹುತೇಕ ಅಂದರೆ ಕೋವಿಡ್ನಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಥೀಮನ್ನು ನೀಡಲಾಗಿದೆ ಅದೇ ರೀತಿ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಥೀಮನ್ನು ಕೂಡ ನೀಡಲಾಗಿದೆ 10ನೇ ತರಗತಿಯವರಿಗೂ ಕೂಡ ಒಂದು ವಿಶೇಷ ಥೀಮನ್ನು ನೀಡಲಾಗಿದೆ ಆ ಒಂದು ವಿಚಾರದಲ್ಲಿ ಅವರ ಚಿತ್ರವನ್ನು ಬಿಡಿಸಬೇಕು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಂದರೆ ಪ್ರಾಯೋಜಿಸಿದಂಥ KMF ನ ಮಾರ್ಕೆಟಿಂಗ್ ಮ್ಯಾನೇಜರ್ ಇದ್ದರೆ ಅವರು ಮಾತನಾಡಿಸ್ತೇನೆ ಸರ್ ಪ್ರತಿ ವರ್ಷ ಸುವರ್ಣ ನ್ಯೂಸ್ ಕನ್ನಡಪ್ರಭ ಈ ಕಾರ್ಯಕ್ರಮ ಆಯೋಜಿಸ್ತಿದ್ರು ತಮ್ಮ ಸಹಕಾರ ಕೂಡ ಇರುತ್ತೆ ಯಾವ ರೀತಿ ಈಗ ಮಾಡ್ತಾ ಇದ್ದೀವಿ ಮಕ್ಕಳಿಗಾಗಿ ನಾವು ಲಸಿಯನ್ನು ಉಚಿತವಾಗಿ ನೀಡ್ತಾ ಇದ್ದೀವಿ ಮತ್ತು ಕುಕ್ಕಿದನ್ನು ನೀಡ್ತಾ ಇದ್ದೀವಿ ಮಕ್ಕಳಿಗಾಗಿ ಇಲ್ಲಿ ಪಾಲ್ಗೊಂಡಂಥ ಮಕ್ಕಳಿಗಾಗಿ ಇದಕ್ಕಾಗಿ ನಮ್ಮ ಆಡಳಿತ ಮಂಡಳಿ ನಮ್ಮ ಅಧ್ಯಕ್ಷರು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಸಂಪೂರ್ಣವಾದ ಸಹಕಾರ ನೀಡ್ತಾ ಇದ್ದಾರೆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೀತಾ ಇದೆ ಮತ್ತು ನಮಗೆ ಇದರಿಂದ ನಮ್ಮ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಒಂದು ತಿಳುವಳಿಕೆಯನ್ನು ಸಾರ್ವಜನಿಕವಾಗಿ ಸಹಜವಾಗಿ ನಾವು ಈ ಒಂದು ಇಂಥ ಕಾರ್ಯಕ್ರಮಗಳ ಮುಖಾಂತರ ನಾವು ನೀಡಬಹುದು ಅಂತ ನಮ್ಮ ಅನಿಸಿಕೆ ಇದು KMF ಮಾರ್ಕೆಟಿಂಗ್ ಮ್ಯಾನೇಜರ್ ಹೇಳ್ತಾ ಇದ್ರು ಭಾಗವಹಿಸಿದಂಥ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಅವರು ಒಂದಿಷ್ಟು ನಂದಿನಿ ಉತ್ಪನ್ನಗಳನ್ನು ನೀಡ್ತಾ ಇದ್ದಾರೆ ಕುಕ್ಕೀಸ್ ಆಗಿರ್ಬೋದು ಲಸ್ಸಿ ಆಗಿರ್ಬೋದು ಏನು ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಈ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗಮಿಸಿದ್ದಾರೆ ಈಗ ಇವರಿಗೆ ಥೀಮ್ ಕೊಟ್ಟಿದ್ದಾರೆ ಇವ್ರನ್ನ ಮಾತನಾಡಿಸ್ತೇನೆ ಏನು ಥೀಮ್ ಕೊಟ್ಟಿದ್ದಾರೆ ನಿಮಗೆ ಕೊರೋನಾ ದುಷ್ಪರಿಣಾಮಗಳು ಕೊರೋನಾ ದುಷ್ಪರಿಣಾಮಗಳು ಯಾವ ಶಾಲೆಯಿಂದ ಬಂದಿರಿ ರೋಟರಿ ಸ್ಕೂಲ್ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ ಗೆಲ್ಲಬೇಕು ಚೆನ್ನಾಗಿ ಮಾಡಬೇಕು ಹಾಂ ಆಯಿತು ಬಿಡಿಸ್ತೀರಿ ಚಿತ್ರ ಹಾಂ ಹೆಸರು ನಿಮ್ಮ ಹೆಸರು ಲಾವಣ್ಯ ನಾಯ್ಡು ಲಾವಣ್ಯ
ಲಾವಣ್ಯ ಅವರು ಕೊರೋನಾ ದುಷ್ಪರಿಣಾಮಗಳ ಬಗ್ಗೆ ಚಿತ್ರವನ್ನು ಬಿಡಿಸಲಿಕ್ಕೆ ಅವರಿಗೆ ಈಗಾಗಲೇ ಅಂದರೆ ಥೀಮ್ ಅನ್ನು ನೀಡಲಾಗಿದೆ. ಅವರೆಲ್ಲರೂ ಕೂಡ ಸನ್ನದ್ಧರಾಗಿದ್ದಾರೆ. ಇನ್ನು ಕೆಲವೇ ನಿಮಿಷದಲ್ಲಿ ಈ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಆರಂಭವಾಗ್ತದೆ. 2400 ಜನ ವಿದ್ಯಾರ್ಥಿಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ರಿಗೂ ಕೂಡ ಇಲ್ಲಿ ಕುಳಿತುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೋಡ್ಬೋದು ದೊಡ್ಡ ಸಂಖ್ಯೆಯಲ್ಲಿ ಕ್ರೌಡ್ ಸೇರಿದೆ. ವಾತಾವರಣ ಹೊರಗಡೆ ಮಳೆ ಬರುವಂಥ ಸಾಧ್ಯತೆ ಹಿನ್ನೆಲೆಯಲ್ಲಿ ಒಳಗಡೆ ಅವರಿಗೆಲ್ಲ ಗ್ಲಾಸಸ್ ಒಳಗಡೆನೇ ಅನುಕೂಲ ಕಲ್ಪಿಸಲಾಗಿರುವಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಹುಬ್ಬಳ್ಳಿಯಿಂದ ಕ್ಯಾಮ್ರಾಮನ್ ಅನಂತ್ ಜೊತೆ ಗುರುರಾಜ್ ಉಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.